ಪುಟ್ಟಣ್ಣ ಅಂದರೆ ಪುಟ್ಟ ಅಣ್ಣ ಅಲ್ಲವರು ಕಲಾವಂತಿಗೆಯಲ್ಲಿ ಮತ್ತು ಅವರದೇ ಆದ ಒಂದು ವಿಶೇಷ ಸ್ಥಾನದಲ್ಲಿ ಅವರು ದೊಡ್ಡಣ್ಣ. ಮೊದಲು ಪುಟ್ಟಣ್ಣನ ಮನೆಗೆ ನಾವು ಚಾನ್ಸ್ ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದೆ ನಾನು. ಆಮೇಲೆ ಪದ್ಮಿನಿ ಪಿಕ್ಚರ್ಸ್ನಲ್ಲಿ ನನಗೊಂದು ಪಾತ್ರ ಸಿಕ್ಕಿದಾಗ ಪುಟ್ಟಣ್ಣನವ್ರನ್ನ ಅಲ್ಲೇ ನೋಡುವಂಥ ಅವಕಾಶ ಆಯಿತು. ಆ ನಂತರ ಅವರ ಜೊತೆಯಲ್ಲಿ ನಾನು ಅವರ ನಿರ್ದೇಶನದಲ್ಲಿ ನಾನು ಅಭಿನಯಿಸಿದ ಪಾತ್ರಗಳು ಎಂಥದ್ದು ಅಂತ ಹೇಗೆ ವರ್ಣಿಸಲಿ. ಅಂದಿನಿಂದ ಇಂದಿನವರೆಗೂ ನನ್ನ ಬಗ್ಗೆ ಜನ ಅಂಥ ಪಾತ್ರ, ಅಯ್ಯೋ ಎಂಥ ಪಾತ್ರ ಲೀಲಾವತಿ ಅವರೇ, ಆ ಗೆಜ್ಜೆ ಪೂಜೆಯಲ್ಲಿ ಏನ್ರಿ ಅಂತ ಹೇಳ್ತಾ ಇದ್ರೆ, ಗೆಜ್ಜೆ ಪೂಜೆಯಲ್ಲಿ ಅವ್ರು ನನಗೆ ಏನು ಹೇಳ್ತಾ ಇದ್ರು ಅಂದರೆ, ಹುಬ್ಬು ಕೂಡ ಮೇಲೇರಿಸಬಾರ್ದು ಲೀಲಾವತಿ ಅವರೇ, ನೀವು ಈ ಚಿತ್ರದಲ್ಲಿ ಅಂತ ಆಶ್ಚರ್ಯ ಪಡಬಾರ್ದು, ಅಂಥ ಸೌಮ್ಯವಾದ ಒಂದು ಪಾತ್ರ ನಿಮ್ಮದು ಹಾಗೆ ಅಂತ ಹೇಳ್ಬಿಟ್ಟು ಕೈಲಿ ಒಂದು ಪಿಟೀಲ್ ಕೊಟ್ಬಿಟ್ಟು ನನಗೆ ಮಗಳು ಅಪ್ಪ ಎಲ್ಲಮ್ಮ, ಅಪ್ಪ ಯಾಕಮ್ಮ ಒಂಥರ ಮಾತಾಡಿದರು ಅಂತಕೊಂಡು ಒಂದು ಸನ್ನಿವೇಶದಲ್ಲಿ ಕೇಳ್ತಾರೆ. ಲೋಕನಾಥ್ ಮಗಳ ಮಾತಿಗೆ ಉತ್ತರ ಕೊಡದೆ ಹೋದಾಗ ನನ್ನ ಹತ್ರ ಬಂದು ಕೇಳ್ತಾಳೆ ಅವಳು. ಆಗ ಪುಟ್ಟಣ್ಣ ಹೇಳ್ತಾರೆ, ಕೇಳಿದಾಗ ನೀವು ಅಳೋದು ಅದು ಓವರಾಗಿರಬಾರ್ದು ಲೀಲಾವತಿ ಅವರೇ, ನಾವು ನಿಮ್ಮ ಬೆನ್ನಿಗೆ ಕ್ಯಾಮ್ರಾ ಕೊಟ್ಟಿರ್ತೇವೆ, ಬೆನ್ನು ಮಾತ್ರ ನೀವು ಎಷ್ಟು ಹತ್ತಿದ್ದೀರಿ ಅಂತ ತೋರಿಸ್ಬೇಕೇ ಹೊರತು ನಿಮ್ಮ ಕಣ್ಣಿಗೆ ನಾನು ಕೊಡೋದಿಲ್ಲ ಕ್ಯಾಮ್ರಾ ಎಕ್ಸ್ಪ್ರೆಷನಿಗೆ ಹಾಗೆ ಅಂತ ಹೇಳಿದ್ರು. ಶಾರ್ಟ್ ಮುಗಿದ್ಮೇಲೆ ಭೇಷ್ ಲೀಲಾವತಿ ಅವರೇ, ನನಗೆ ತುಂಬ ಸಂತೋಷ ಆಯಿತು, ನನಗೆ ಅಳುವಂತೂ ನಿಮ್ಮ ಬೆನ್ನು ನೋಡಿಕೊಂಡೆ, ನೀವು ನಾನು ಹೇಳಿದ ನಮ್ಮ ಗುರುತಿಸಿ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಸಂತೋಷಪಟ್ಟರು. ಅಂಥ ಒಬ್ಬ ನಿರ್ದೇಶಕರು ಅವರು.